ಪ್ರಜಾಧ್ವನಿ ಬಸ್ ಯಾತ್ರಿಯ ಸಮಾವೇಶದಲ್ಲಿ ಬ್ಯಾನರ್ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಪ್ರಜಾಧ್ವನಿ ಬಸ್ ಯಾತ್ರಿಯನ್ನ ಈಗಾಗಲೇ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಇಲ್ಲಿ ಬ್ಯಾನರ್ ಪಾಲಿಟಿಕ್ಸ್ ಕೂಡ ನಡೀತಾ ಇದೆ. ನಯನ ಮೋಟಮ್ಮ ಬ್ಯಾನರ್ ಅನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಮೂಡಿಗೆರೆ ಕೈ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹಾಕಿದ್ದಾರೆ ನಯನ ಮೋಟಮ್ಮ ಅವರು. ಹಾಸನ ಚಿಕ್ಕಮಗಳೂರು ಹೆದ್ದಾರಿಯಲ್ಲಿ ಬ್ಯಾನರ್ ಅನ್ನು ಅಳವಡಿಸಲಾಗಿತ್ತು. ಆದರೆ ಕಿಡಿಗೇಡಿಗಳ ಕೃತ್ಯಕ್ಕೆ ನಯನ ಮೋಟಮ್ಮ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಜಾಧ್ವನಿ ಬಸ್ ಯಾತ್ರೆಯ ಸಮಾವೇಶದ ಹಿಂದಿಯಲ್ಲಿ ಅಲ್ಲಿ ಬ್ಯಾನರ್ ಅನ್ನು ಹಾಕಲಾಗಿರುತ್ತೆ. ನಯನ ಮೋಟಮ್ಮ ಅವರ ಬ್ಯಾನರ್ ಅನ್ನು ಹಾಕಲಾಗಿರುತ್ತೆ. ಇದನ್ನ ಕಿಡಿಗೇಡಿಗಳು ಅಲ್ಲಿ ಹರಿದು ಹಾಕಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಸಚಿನ್, ಈಗ ಪ್ರಜಾಧ್ವನಿ ಯಾತ್ರೆಯಲ್ಲಿ ಪಾಲಿಟಿಕ್ಸ್ ಜೋರಾಗಿದೆ, ಅದು ಕೂಡ ಬ್ಯಾನರ್ ಪಾಲಿಟಿಕ್ಸ್. ಯಾರು ಹರಿದು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ? ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಲೀನಶ್ರೀ, ಏನು ಈಗಾಗಲೇ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಹೆಚ್ಚಾಗಿರೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ನಯನ ಮೋಟಮ್ಮ ವಿರುದ್ಧ ಪಕ್ಷದ ಕಾರ್ಯಕರ್ತರೇ ಒಂದು ರೀತಿ ಅಸಮಾಧಾನವನ್ನ ಹಲವಾರು ಬಾರಿ ಹೊರಹಾಕಿರ್ತಕ್ಕಂಥದ್ದು, ಅದೇ ರೀತಿ ಹೈಕಮಾಂಡ್ ಕೂಡ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಅಂತ. ಆದ್ರೆ ಏನು ನಿನ್ನೆ ಒಂದು ನಡೆದಂತಹ ಪ್ರಜಾಧ್ವನಿ ಬಸ್ ಯಾತ್ರೆಯಲ್ಲಿ ಫ್ಲೆಕ್ಸ್ ಗಳನ್ನ ಅಳವಡಿಸಿದ್ರು. ಅಂದ್ರೆ ತಮ್ಮ ತಮ್ಮ ಏನು ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಫ್ಲೆಕ್ಸ್ ಗಳನ್ನ, ಶುಭ ಕೋರುವ ಫ್ಲೆಕ್ಸ್ ಗಳನ್ನ ನಗರ ತುಂಬಾ ಅಳವಡಿಸಿದ್ರು. ಆದ್ರೆ ಪ್ರಜಾಧ್ವನಿ ಸಮಾವೇಶ ನಡೆಯುವಂತಹ ಜಾಗ ಏನಿದೆ ಆ ಜಾಗದ ಮುಂಭಾಗ ಹಾಸನ ಚಿಕ್ಕಮಗಳೂರು ಹೆದ್ದಾರಿಯಲ್ಲೂ ಕೂಡ ನಯನ ಮೋಟಮ್ಮ ಅವರ ಫ್ಲೆಕ್ಸ್ ಅನ್ನ ಅಳವಡಿಸಲಾಯಿತು. ಆ ಒಂದು ಫ್ಲೆಕ್ಸ್ ನಲ್ಲಿ ಮೋಟಮ್ಮನವರದು ಮತ್ತೆ ನಯನ ಮೋಟಮ್ಮ ಇಬ್ರು ಫೋಟೋವನ್ನು ಇತ್ತು. ಆದ್ರೆ ಕಿಡಿಗೇಡಿಗಳು ಸುಮಾರು 3ಕ್ಕೂ ಹೆಚ್ಚು ಫ್ಲೆಕ್ಸ್ ಗಳಿಗೆ ಬ್ಲೇಡ್ ಅನ್ನ ಹಾಕಿ ಹರಿದು ಹಾಕಿರ್ತಕ್ಕಂಥದ್ದು. ಇದರಿಂದಾಗಿ ನಯನ ಮೋಟಮ್ಮನವರ ಅಭಿಮಾನಿಗಳು ಒಂದು ರೀತಿ ಆಕ್ರೋಶನ ಹೊರಹಾಕಿರ್ತಕ್ಕಂಥದ್ದು. ಯಾಕೆಂದ್ರೆ ಏನೇ ಇದ್ರು ಕೂಡ ಹೈಕಮಾಂಡ್ ಮುಂದೆ ಇಡಬಹುದಾಗಿತ್ತು. ಆದ್ರೆ ಈ ರೀತಿ ಫ್ಲೆಕ್ಸ್ ಗಳನ್ನ ಹರಿದು ಈ ರೀತಿಯ ಒಂದು ಮನಸ್ಥಿತಿಗಳಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಮತ್ತಷ್ಟು ಹಿನ್ನಡೆ ಆಗುತ್ತೆ. ಹೀಗಾಗಿ ಈ ಬಗ್ಗೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲು ಮಾಡಿಸಿರ್ತಕ್ಕಂಥದ್ದು. ಈ ಒಂದು ಫ್ಲೆಕ್ಸ್ ಅನ್ನ ಹರಿದಿರ್ತಕ್ಕಂಥ ಕಿಡಿಗೇಡಿಗೆ ತಕ್ಕ ಶಿಕ್ಷೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಕೂಡ ನಯನ ಮೋಟಮ್ಮ ಅದೇ ರೀತಿ ಅವರ ಅಭಿಮಾನಿಗಳು ಕೂಡ ಆಕ್ರೋಶ ಹೊರಹಾಕ್ತಾ ಇರ್ತಕ್ಕಂಥದ್ದು. ಲೀನಾಶ್ರೀ, ಥ್ಯಾಂಕ್ ಯು ಸಚಿನ್. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.